ನಿಮಗೆ ಸಂಖ್ಯಾ ರೇಖೆಯ ಪರಿಚಯ ಇದೆ ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳನ್ನು ಗುರುತಿಸೋದು ಸಹ ನೀವು ತಿಳಿದಿದ್ದೀರಿ ಉದಾಹರಣೆಗೆ ನಾನು ಈಗ ಎರಡು ಈ ಸಂಖ್ಯೆಯನ್ನು ಈ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಹೇಳಿದ್ರೆ ಸೊನ್ನೆಯಿಂದ ಪ್ರಾರಂಭ ಮಾಡಿ ಬಲ ಬದಿಯ ಕಡೆಗೆ ಚಲಿಸ್ತೀರಿ ಸೊನ್ನೆಯಿಂದ ಒಂದು ಒಂದು ಯೂನಿಟ್ ಆಗುತ್ತೆ ಒಂದರಿಂದ ಎರಡು ಮತ್ತೊಂದು ಯೂನಿಟ್ಟು ಒಟ್ಟು ಎರಡು ಯೂನಿಟ್ಗಳನ್ನು ಬಲಬದಿಗೆ ಚಲಿಸಿ ಒಂದು ಬಿಂದುವಿನ ಸಹಾಯದಿಂದ ಈ ಎರಡರ ಸ್ಥಾನವನ್ನು ಗುರುತಿಸ್ತೀರಿ ಸಂಖ್ಯೆ ಎರಡರ ಸ್ಥಾನವನ್ನು ಗುರುತಿಸ್ತೀರಿ ಆದರೆ ನಾವು ಈ ಒಂದು ವಿಡಿಯೋದಲ್ಲಿ ಈಗ ಕಲಿತಾ ಇರೋದು ಈಗ ಎರಡು ಸಂಖ್ಯೆಗಳಿದ್ವು ಅಂತ ಹೇಳಿದ್ರೆ ಉದಾಹರಣೆಗೆ ಮೂರು ಕಾಮ ಐದು ಈ ಎರಡು ಸಂಖ್ಯೆಗಳನ್ನು ಈ ರೀತಿಯ ಸಮತಲದಲ್ಲಿ ಒಂದು ಬಿಂದುವಾಗಿ ಹೇಗೆ ಗುರ್ತಿಸೋದು ಅಂಥೇಳಿ ಮೊದಲಿಗೆ ಈ ಸಮತಲನ ಏನೆಂದು ಕರೀತಾರೆ ಅಂತ ತಿಳಿಯೋಣ ಈ ಸಮತಲವನ್ನು ನಿರ್ದೇಶಾಂಕ ಸಮತಲ ಹೇಳಿ ಕರೀತಾರೆ ಹಾಗೆ ಈ ಮೂರು ಕಾಮ ಐದು ಈ ಸಂಖ್ಯೆಗಳನ್ನು ನಿರ್ದೇಶಾಂಕಗಳು ಅಂಥೇಳಿ ಕರೀತಾರೆ ಕೋಆರ್ಡಿನೇಟ್ಸ್ ಅಂಥೇಳಿ ಕರೀತಾರೆ ಈ ಒಂದು ಸಮತಲದ ಪರಿಚಯನ ಮಾಡಿಕೊಳ್ಳೋಣ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎರಡು ಕಪ್ಪು ಗೆರೆಗಳು ಏನು ಕಾಣಿಸ್ತಾ ಇದೆ ಇವುಗಳನ್ನ ಅಕ್ಷಗಳು ಅಂತ ಹೇಳಿ ಕರೀತಾರೆ ಈ ರೀತಿ ಅಡ್ಡವಾಗಿರುವಂತಹ ಆರಿಸಾಂಟಲ್ ಲೈನ್ ಅನ್ನ ಎಕ್ಸ್ ಆಕ್ಸಿಸ್ ಎಕ್ಸ್ ಅಕ್ಷ ಅಂತ ಹೇಳಿ ಕರೀತಾರೆ ಹಾಗೆ ಈ ಒಂದು ವರ್ಟಿಕಲ್ ಲೈನ್ ಏನಿದೆ ಲಂಬವಾಗಿರುವಂತಹ ಗೆರೆ ಏನಿದೆ ಇದನ್ನ ವೈ ಅಕ್ಷ ಅಂತ ಹೇಳಿ ಕರೀತಾರೆ ಈ ಸಮತಲವನ್ನ ನಿರ್ದೇಶಾಂಕ ಸಮತಲ ಅಂತ ಹೇಳಿ ಕರೀತಾರೆ ಇನ್ನು ಈ ಮೂರು ಕಾಮ ಐದು ಇದನ್ನ ನಾವು ಬಿಂದುವಾಗಿ ಹೇಗೆ ಗುರುತಿಸ್ಬೋದು ಈ ಸಮತಲದ ಮೇಲೆ ಅಂತ ಹೇಳಿದ್ರೆ ಮೊದಲಿಗೆ ಈ ಮೂರು ಕಾಮ ಐದಲ್ಲಿ ಆದರ್ಶವಾಗಿ ನಾವು ಸ್ಟ್ಯಾಂಡರ್ಡ್ ಆಗಿ ಯಾವಾಗಲೂ ಮೊದಲನೇ ಒಂದು ಸಂಖ್ಯೆಯನ್ನ ಎಕ್ಸ್ ನಿರ್ದೇಶಾಂಕ ಅಂತ ಹೇಳಿ ಕರಿತೇವೆ ಈ ಮೊದಲನೇ ಸಂಖ್ಯೆ ಯಾವಾಗಲೂ ಎಕ್ಸ್ ನಿರ್ದೇಶಾಂಕವನ್ನು ಸೂಚಿಸುತ್ತೆ ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳಿ ಕರಿತೇವೆ ಹಾಗೆ ಈ ಎರಡನೇ ಸಂಖ್ಯೆ ಏನಿದೆ ಇದನ್ನ ಈ ಎರಡನೇ ಸಂಖ್ಯೆ ಏನಿದೆ ಐದು ಇದನ್ನು ವೈ ಕೋಆರ್ಡಿನೇಟ್ ವೈ ನಿರ್ದೇಶಾಂಕ ಅಂತೇಳಿ ಕರಿತೇವೆ ಯಾವಾಗಲೂ ಈ ನಿರ್ದೇಶಾಂಕಗಳಲ್ಲಿ ಮೊದಲನೇ ಸಂಖ್ಯೆ ಎಕ್ಸ್ ನಿರ್ದೇಶಾಂಕವನ್ನು ಎರಡನೇ ಸಂಖ್ಯೆ ವೈ ನಿರ್ದೇಶಾಂಕವನ್ನು ಸೂಚಿಸ್ತಾ ಇದೆ ಈಗ ಮೊದಲಿಗೆ ಮೊದಲನೇ ಸಂಖ್ಯೆ ಮೂರನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು ಈ ಎರಡು ಅಕ್ಷಗಳು ಛೇದಿಸ್ತಾ ಇರುವಂತಹ ಬಿಂದುವನ್ನು ನಾವು ಆರಿಜಿನ್ ಅಂತ ಹೇಳಿ ಕರಿತೇವೆ ಮೂಲ ಬಿಂದು ಹೇಳಿ ಕರಿತೇವೆ ಇದನ್ನ ಆರಿಜಿನ್ ಅಥವಾ ಮೂಲ ಬಿಂದು ಹೇಳಿ ಕರಿತೇವೆ ಈ ಬಲ ಬದಿಗೆ ಮೂರು ಯೂನಿಟ್ಗಳಷ್ಟು ದೂರದಲ್ಲಿ ಎಕ್ಸ್ ನಿರ್ದೇಶಾಂಕ ಇರುತ್ತೆ ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ಮೂರು ಯೂನಿಟ್ಗಳಷ್ಟು ದೂರದಲ್ಲಿ ಅಂದ್ರೆ ಈ ಆರಿಜಿನ್ ನಿಂದ ಬಲ ಬದಿಗೆ ಮೂರು ಯೂನಿಟ್ಗಳಷ್ಟು ದೂರದಲ್ಲಿ ಎಕ್ಸ್ ಇರುತ್ತೆ ಈಗ ನೀವು ಗಮನಿಸಬಹುದು ಈಗ ನಾನು ನಿಮಗೆ ಏನು ಈ ಡಾಟೆಡ್ ಲೈನನ್ನು ತೋರಿಸ್ತಾ ಇದ್ದೀನಿ ಈ ಎಲ್ಲ ಬಿಂದುಗಳು ಎಕ್ಸ್ ಬೆಲೆಯನ್ನು ಮೂರನ್ನಾಗಿ ಹೊಂದಿರುವಂತಹ ಬಿಂದುಗಳು ಆಗಿರ್ತವೆ ಕಾರಣ ಈ ಎಲ್ಲ ಬಿಂದುಗಳು ಸಹ ಆರಿಜಿನ್ ಮೂಲ ಬಿಂದುವಿನಿಂದ ಮೂರು ಯೂನಿಟ್ಗಳಷ್ಟು ದೂರದಲ್ಲಿ ಇದೆ ಹಾಗಾದರೆ ಈ ವೈ ನಿರ್ದೇಶಾಂಕ ಐದು ಯೂನಿಟ್ ಅಂತ ಹೇಳಿದ್ರೆ ಅದರ ಅರ್ಥ ಏನು ಆರಿಜಿನ್ ಈ ಮೂಲ ಬಿಂದುವಿನಿಂದ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೇಲ್ಮುಖವಾಗಿ ಐದು ಯೂನಿಟ್ಗಳಷ್ಟು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಆರಿಸ್ಯಾಂಟಲ್ ಲೈನ್ ಮೇಲಿರುವಂತಹ ಎಲ್ಲ ಬಿಂದುಗಳು ವೈ ನಿರ್ದೇಶಾಂಕ ಐದನ್ನು ಹೊಂದಿರ್ತವೆ ಹಾಗಾದರೆ ಈ ಯುನಿಕ್ಗಾಗಿ ಅನನ್ಯವಾಗಿ ಮೂರು ಕಾಮ ಐದು ಇರುವಂತಹ ಬಿಂದು ಯಾವುದು ಅಂತ ಹೇಳಿದ್ರೆ ಅದು ಈ ಬಿಂದು ಆಗಿದೆ ಇವೆರಡೂ ಸೇರ್ತಾ ಇದಾವಲ್ಲ ಇಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆಯಲ್ಲ ಈ ಬಿಂದು ಈ ಲಂಬರೇಖೆಯಿಂದ ಮೂರು ಯೂನಿಟ್ ಗಳಷ್ಟು ದೂರದಲ್ಲಿದೆ ಹಾಗೆ ಈ ಬಿಂದು ಈ ಒಂದು ಎಕ್ಸ್ ಅಕ್ಷದಿಂದ ಮೇಲ್ಮುಖವಾಗಿ ಐದು ಯೂನಿಟ್ಗಳಷ್ಟು ದೂರದಲ್ಲಿದೆ ಹಾಗಾಗಿ ಈ ಬಿಂದುವಿನ ನಿರ್ದೇಶಾಂಕ ಮೂರು ಕಾಮ ಐದು ಆಗಿದೆ ಹಾಗಾಗಿ ಈ ಎರಡು ಸಂಖ್ಯೆಯನ್ನು ಹೊಂದಿರುವಂತಹ ಬಿಂದುವಿನ ಸ್ಥಾನ ನಿರ್ದೇಶಾಂಕ ಸಮತಲದಲ್ಲಿ ಈ ಒಂದು ಜಾಗ ಆಗಿದೆ ಈಗ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅದಕ್ಕೆ ಮೊದಲು ಈ ಆರಿಜಿನ್ನ ನಿರ್ದೇಶಾಂಕಗಳು ಏನು ಅಂತ ನೋಡೋಣ ಆರಿಜಿನ್ನ ನಿರ್ದೇಶಾಂಕ ಎಕ್ಸ್ನ ಬೆಲೆ ಈ ಒಂದು ಲಂಬ ರೇಖೆಯಿಂದ ಎಷ್ಟು ದೂರದಲ್ಲಿರುತ್ತೆ ಸೊನ್ನೆ ದೂರದಲ್ಲಿರುತ್ತೆ ಹಾಗೆ ವೈನ ಬೆಲೆ ಈ ಎಕ್ಸ್ ಅಕ್ಷದಿಂದ ಎಷ್ಟು ಮೇಲ್ಮುಖವಾಗಿರುತ್ತೆ ಸೊನ್ನೆ ಮೇಲ್ಮುಖವಾಗಿರುತ್ತೆ ಹಾಗಾಗಿ ಈ ಆರಿಜನ್ನ ಒಂದು ನಿರ್ದೇಶಾಂಕ ಸೊನ್ನೆ ಕಾಮ ಸೊನ್ನೆ ಆಗಿದೆ ಈಗ ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ನಾನೀಗ ತೆಗೆದುಕೊಳ್ತಾ ಇರುವಂತಹ ಉದಾಹರಣೆ ಎರಡು ಕಾಮ ಐದು ಆಗಿದೆ ಈಗ ಐದು ಆಲ್ರೆಡಿ ನಾವು ತಗೊಂಡಿರೋದ್ರಿಂದ ನಾಲ್ಕನ್ನು ತೆಗೆದುಕೊಳ್ಳೋಣ ಎರಡು ಕಾಮ ನಾಲ್ಕು ಈಗಾಗಲೇ ನಮಗೆ ತಿಳಿದಿದೆ ಈ ಮೊದಲನೇ ಸಂಖ್ಯೆ ಏನಿದೆ ಇದು ಎಕ್ಸ್ ಕೋಆರ್ಡಿನೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಈ ಎರಡನೇ ಸಂಖ್ಯೆ ವೈ ಕೋಆರ್ಡಿನೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ ಈಗ ಈ ಎಕ್ಸ್ ಕೋಆರ್ಡಿನೇಟ್ರ ಸ್ಥಾನ ನೋಡೋಣ ಅಂತ ಹೇಳಿದ್ರೆ ಈ ಲಂಬ ರೇಖೆಯಿಂದ ಬಲಬದಿಯ ಕಡೆಗೆ ಎರಡು ಯೂನಿಟ್ಗಳಷ್ಟು ದೂರ ಒಂದು ಎರಡು ಹಾಗಾದರೆ ಈ ಒಂದು ರೇಖೆ ಏನಿದೆ ಈ ರೇಖೆಯ ಮೇಲಿನ ಎಲ್ಲ ಬಿಂದುಗಳು ಎಕ್ಸ್ ನಿರ್ದೇಶಾಂಕ ಎರಡನ್ನ ಹೊಂದಿರ್ತವೆ ಇನ್ನು ವೈ ನಿರ್ದೇಶಾಂಕ ನಾಲ್ಕು ವೈ ನಿರ್ದೇಶಾಂಕ ನಾಲ್ಕು ಅಂತ ಹೇಳಿದ್ರೆ ಅರ್ಥ ಈ ಮೂಲ ಬಿಂದುವಿನಿಂದ ಮೇಲ್ಮುಖವಾಗಿ ನಾಲ್ಕು ಯೂನಿಟ್ಗಳಷ್ಟು ದೂರ ಅಂದ್ರೆ ಈ ಎಕ್ಸ್ ಅಕ್ಷದಿಂದ ನಾಲ್ಕು ಯೂನಿಟ್ಗಳಷ್ಟು ದೂರ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಎಲ್ಲ ಸಂಖ್ಯೆಗಳು ವೈ ಕೋಆರ್ಡಿನೇಟ್ ನಾಲ್ಕನ್ನಾಗಿ ಹೊಂದಿರ್ತವೆ ವೈ ನಿರ್ದೇಶಾಂಕವನ್ನ ನಾಲ್ಕನ್ನಾಗಿ ಹೊಂದಿರ್ತವೆ ಹಾಗಾದ್ರೆ ಎರಡು ಕಾಮ ನಾಲ್ಕು ಈ ಒಂದು ಬಿಂದುವಿನ ಸ್ಥಾನ ಯಾವುದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇವೆರಡು ಇಲ್ಲಿ ಛೇದಿಸ್ತಾ ಇದ್ದಾವೆ ಈ ಒಂದು ಸ್ಥಾನ ಈ ಎರಡು ಕಾಮ ನಾಲ್ಕರ ಸ್ಥಾನ ಆಗಿದೆ ಎಕ್ಸ್ ನಿರ್ದೇಶಾಂಕದ ಬೆಲೆ ಎರಡು ಅಂದ್ರೆ ಅರ್ಥ ಲಂಬ ರೇಖೆಯಿಂದ ಎರಡು ಯೂನಿಟ್ಗಳಷ್ಟು ದೂರ ಇದೆ ಹಾಗೆ ವೈ ನಿರ್ದೇಶಾಂಕದ ಬೆಲೆ ನಾಲ್ಕು ಅಂದ್ರೆ ಅರ್ಥ ಈ ಆರಿಜಿನ್ ಅಥವಾ ಎಕ್ಸ್ ಅಕ್ಷದಿಂದ ನಾಲ್ಕು ಯೂನಿಟ್ಗಳಷ್ಟು ಮೇಲ್ಮುಖವಾಗಿ ಇದೆ ಹಾಗಾಗಿ ಎರಡೂ ಕಾಮ ನಾಲ್ಕು ಈ ಬಿಂದುವಿನ ಸ್ಥಾನ ಇಲ್ಲಿದೆ ಇನ್ನು ನಾವು ಒಂದು ಬಿಂದುವನ್ನ ತೆಗೆದುಕೊಳ್ಳೋಣ ಆ ಬಿಂದುವನ್ನ ತೆಗೆದುಕೊಂಡು ಅದರ ನಿರ್ದೇಶಾಂಕವನ್ನ ನೋಡೋಣ ನಾನೀಗ ತೆಗೆದುಕೊಳ್ತಾ ಇರುವಂತಹ ಬಿಂದು ಇಲ್ಲಿದೆ ಈಗ ಈ ಬಿಂದುವಿನ ನಿರ್ದೇಶಾಂಕವನ್ನು ತಿಳಿಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಎರಡು ಸಂಖ್ಯೆಗಳು ಈ ನಿರ್ದೇಶಾಂಕವನ್ನು ರೆಪ್ರೆಸೆಂಟ್ ಮಾಡ್ತವೆ ಅದರಲ್ಲಿ ಮೊದಲನೇ ಒಂದು ಸಂಖ್ಯೆ ಎಕ್ಸ್ ನಿರ್ದೇಶಾಂಕವನ್ನು ಎರಡನೇ ಒಂದು ಸಂಖ್ಯೆ ವೈ ನಿರ್ದೇಶಾಂಕವನ್ನು ತಿಳಿಸುತ್ತೆ ಈಗ ಈ ಬಿಂದುವಿನ ಎಕ್ಸ್ ನಿರ್ದೇಶಾಂಕವನ್ನು ನೋಡೋಣ ಎಕ್ಸ್ ನಿರ್ದೇಶಾಂಕ ಅಂತ ಹೇಳಿದ್ರೆ ಈ ವರ್ಟಿಕಲ್ ಲೈನಿಂದ ಲಂಬ ರೇಖೆಯಿಂದ ಟುವರ್ಡ್ಸ್ ರೈಟ್ ಬಲ ದಿಕ್ಕಿನ ಎಡೆಗೆ ಎಷ್ಟು ದೂರದಲ್ಲಿ ಇದೆ ಒಂದು ಎರಡು ಮೂರು ನಾಲ್ಕು ಯೂನಿಟ್ಗಳ ಅಂತರದಲ್ಲಿ ಇದೆ ಅಂತ ಹೇಳ್ಬೋದು ಹಾಗಾಗಿ ಎಕ್ಸ್ ನಿರ್ದೇಶಾಂಕ ನಾಲ್ಕು ಆಯಿತು ಅಥವಾ ಅದನ್ನು ನಾವು ಈ ರೀತಿಯಾಗಿಯೂ ಹೇಳ್ಬೋದು ಬಿಂದುವಿನಿಂದ ನಾವು ಲಂಬವಾಗಿ ಒಂದು ರೇಖೆಯನ್ನು ಎಳೆದ್ವಿ ಅಂತ ಹೇಳಿದ್ರೆ ಈ ರೇಖೆ ಎಕ್ಸ್ ಅಕ್ಷವನ್ನು ಎಲ್ಲಿ ಸಂಧಿಸ್ತಾ ಇದೆಯೋ ಆ ಒಂದು ಬೆಲೆ ಎಕ್ಸ್ ನಿರ್ದೇಶಾಂಕದ ಬೆಲೆ ಆಗಿರುತ್ತೆ ಈಗ ವೈ ನಿರ್ದೇಶಾಂಕದ ಬೆಲೆ ಅಂತ ಹೇಳಿದ್ರೆ ಎಕ್ಸ್ ಅಕ್ಷದಿಂದ ಮೇಲ್ಮುಖವಾಗಿ ಎಷ್ಟು ಯೂನಿಟ್ಗಳ ದೂರದಲ್ಲಿ ಈ ಒಂದು ಇದೆ ಈ ಎಕ್ಸ್ ಅಕ್ಷದಿಂದ ಒಂದು ಯೂನಿಟ್ ಗಳಷ್ಟು ಮೇಲ್ಮುಖವಾಗಿ ಇದೆ ಬಿಂದುವಿನ ವೈ ನಿರ್ದೇಶಾಂಕ ಒಂದು ಆಗಿದೆ ಇದನ್ನು ನೀವು ಈ ರೀತಿಯಾಗಿಯೂ ಸಹ ನೋಡಬಹುದು ಈ ಒಂದು ಬಿಂದುವಿನಿಂದ ನಾವು ನೇರವಾಗಿ ವೈಗೆ ಒಂದು ಗೆರೆಯನ್ನ ಎಳಿತೇವೆ ಅಂತ ಹೇಳಿದ್ರೆ ಈ ಒಂದು ರೇಖೆ ವೈ ಅಕ್ಷವನ್ನ ಎಲ್ಲಿ ಸಂಧಿಸ್ತಾ ಇದೆಯೋ ಆ ಒಂದು ಬೆಲೆ ಈ ಬಿಂದುವಿನ ವೈ ನಿರ್ದೇಶಾಂಕ ಆಗುತ್ತೆ ನಾವು ನೆನಪಲ್ಲಿಡಬೇಕಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ಯಾವಾಗಲೂ ಈ ಒಂದು ನಿರ್ದೇಶಾಂಕದಲ್ಲಿ ಮೊದಲನೇ ಒಂದು ಸ್ಥಾನ ಎಕ್ಸ್ನ ಬೆಲೆ ಆಗಿರುತ್ತೆ ಹಾಗೂ ಎರಡನೇ ಸಂಖ್ಯೆಯ ಬೆಲೆ ಅದು ವೈ ನಿರ್ದೇಶಾಂಕ ಆಗಿರುತ್ತೆ ನಾವು ಇಲ್ಲಿ ನೆಗ್ಲೆಕ್ಟ್ ಮಾಡಿ ನಾವು ಎಕ್ಸ್ ನಿರ್ದೇಶಾಂಕವನ್ನ ವೈ ಆಗಿ ವೈ ನಿರ್ದೇಶಾಂಕವನ್ನ ಎಕ್ಸ್ ಆಗಿ ಬರೆದ್ವಿ ಅಂತ ಹೇಳಿದ್ರೆ ಆ ಬಿಂದುವೆ ಬೇರೆ ಆಗತ್ತೆ ಇಲ್ಲಿ ನೀವು ಗಮನಿಸಬಹುದು ನಾಲ್ಕು ಕಾಮ ಒಂದು ಅನ್ನೋದು ಒಂದು ಕಾಮ ನಾಲ್ಕಕ್ಕೆ ಸಮ ಇರೋದಿಲ್ಲ ಕಾರಣ ಒಂದು ಕಾಮ ನಾಲ್ಕು ಅಂತ ಹೇಳಿದ್ರೆ ಎಕ್ಸ್ ನ ನಿರ್ದೇಶಾಂಕ ಒಂದು ಆಯ್ತು ಅಂದ್ರೆ ಈ ಒಂದು ಜಾಗದಲ್ಲಿ ಒಂದು ಬರುತ್ತೆ ಇನ್ನು ವೈ ನಿರ್ದೇಶಾಂಕ ನಾಲ್ಕು ಅಂತ ಹೇಳಿದ್ರೆ ಎಕ್ಸ್ ಅಕ್ಷದಿಂದ ನಾಲ್ಕು ಯೂನಿಟ್ಗಳಷ್ಟು ಮೇಲ್ಮುಖವಾಗಿ ಇಲ್ಲಿ ಬರ್ತಾ ಇದೆ ಈ ಒಂದು ಬಿಂದುವಿನ ನಿರ್ದೇಶಾಂಕ ಒಂದು ಕಾಮ ನಾಲ್ಕು ಆಗುತ್ತೆ ನೀವು ಇಲ್ಲಿ ಗಮನಿಸ್ತಾ ಇದ್ರ ನಾಲ್ಕು ಕಾಮ ಒಂದು ಅನ್ನುವಂತಹ ಸ್ಥಾನವೇ ಬೇರೆ ಒಂದು ಕಾಮ ನಾಲ್ಕು ಅನ್ನುವಂತಹ ಸ್ಥಾನವೇ ಬೇರೆ ಹಾಗಾಗಿ ನಿರ್ದೇಶಾಂಕ ಸಮತಲದಲ್ಲಿ ನಾವು ನಿರ್ದೇಶಾಂಕಗಳನ್ನು ಬರೆಯಬೇಕಾದ್ರೆ ಮತ್ತೆ ನೆನ್ಪಲ್ಲಿ ಇಟ್ಕೊಳ್ಬೇಕಾದ್ರೆ ಗಮನಿಸುವಂತಹ ಅಂಶ ಏನು ಅಂತ ಹೇಳಿದ್ರೆ ನಿರ್ದೇಶಾಂಕವನ್ನ ರೆಪ್ರೆಸೆಂಟ್ ಮಾಡಿದಾಗ ಮೊದಲನೇ ಸಂಖ್ಯೆ ಎಕ್ಸ್ ನಿರ್ದೇಶಾಂಕ ಆಗಿರುತ್ತೆ ಎರಡನೇ ಸಂಖ್ಯೆ ವೈ ನಿರ್ದೇಶಾಂಕ ಆಗಿರುತ್ತೆ ಈ ರೀತಿ ಎರಡು ಸಂಖ್ಯೆಗಳನ್ನ ಒಂದು ಬಿಂದುವಾಗಿ ನಿರ್ದೇಶಾಂಕ ಸಮತಲದಲ್ಲಿ ಗುರುತಿಸೋದನ್ನು ನಾವು ನೋಡಿದ್ವಿ